ಎಷ್ಟು ಇವಾಗ 7-8 ವರ್ಷದಿಂದ ಬರ್ತಾ ಇದ್ದೀನಿ, ಹೌದಮ್ಮ. ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ, ಬ್ಯಾಕ್ ಪೇನ್ ಇದೆಲ್ಲ ಬಂದು ಎಷ್ಟು ಯಾವಾಗಿಂದ ನಿಮಗೆ ಕಮ್ಮಿ ಆಯಿತು, ಹೇಗಿದೆ ಇವಾಗ? ಅದು ಸುಮಾರು ಒಂದು 7-8 ಸಿಟ್ಟಿಂಗ್ ಆದಮೇಲೆ ಸ್ವಲ್ಪ ರಿಸಲ್ಟ್ಸು ಗೊತ್ತಾಗ್ತಾ ಬಂತು. ಆಮೇಲೆ ನಾವು ಮನೆಗೆ ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ಇವಾಗ ಡೈಲಿ ತೊಳ್ತಾ ಇದ್ದೀವಿ. ರಾತ್ರಿ ಹೊತ್ತು ಕೂಡ ಅದನ್ನು ಈ ಚಳಿಗಾಲದಲ್ಲಿ 40-50ಕ್ಕೆ ಇಟ್ಬಿಟ್ಟು ಅದರಲ್ಲೇ ಇದು ಮಾಡ್ತೀವಿ ಒಬ್ಬೊಬ್ಬರು ಒಂದೊಂದಿನ. ಪರವಾಗಿಲ್ಲ ಮೇಡಮ್, 80% ಪರವಾಗಿಲ್ಲ. 80% ಪರವಾಗಿಲ್ಲ. 2 ವರ್ಷ ಕಷ್ಟ ಕಂಟಿನ್ಯೂಸ್ ಆಗಿ ತಗೊಂಡಿದ್ದೀನಿ. ಈಗ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಈಗ ನೀವು ರಿಪ್ಲೇಸ್ಮೆಂಟ್ ಬೇಕಾಗಿದ್ಯಾ ಅನ್ಸ್ತಾ ಇದೆಯಾ ನಿಮ್ಗೆ? ಬೇಡ, ನೋಡೋಣ, ಇದರಲ್ಲೇ ಕಾಲ ಕಳೆದ್ರು. ಇದರಲ್ಲೇ ಕಾಲ ಕಳೆದ್ರು ಅಮ್ಮ, ಮೊದ್ಲ ತರ ನಿಂತ್ಕೊಳಕ್ ಆಗ್ತಾ ಇಲ್ಲ. ಇಲ್ಲ, ಆಗ್ತಾ ಇಲ್ಲ. ಸೊಂಟಾಗ ಇದು ಒಂಥರ ಸೊಂಟಾಗ ನಿಂತ್ಕೊಳ್ತಾ ಇದೆ. ಒನ್ ಇಯರ್ ಇಂದ ಆಲ್ಮೋಸ್ಟ್ ನೀವೆಲ್ಲ ಟ್ರೀಟ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀರಾ, ಸೊ ಇದ್ರ ಒಂದು ಬೆನಿಫಿಟ್ಸ್ ಗಳು ಹೇಗೆಲ್ಲ ಇದೆ ಅಮ್ಮ ನಿಮಗೆ? ಇದ್ರ ಬೆನಿಫಿಟ್ ಅಂದ್ರೆ ನಿಜವಾಗ್ಲೂ ಮನುಷ್ಯ ಪ್ರಿಕಾಷನ್ ಅಂತ ಹೇಳ್ತಾನಲ್ಲ, ಅನಾರೋಗ್ಯಕ್ಕೆ ಅವನು ಈಡಾಗದೆ ಅದನ್ನ ಕಾಪಾಡ್ಕೊಳ್ಳೋದು, ಅದು ಮೇಯ್ನ್ ಅಂತ ಹೇಳ್ಬೋದು. ಮತ್ತೆ ಏನಾದ್ರೂ ಮನುಷ್ಯ ಅಂದ್ಮೇಲೆ ಅದೇನೋ ಹೇಳ್ತಾರೆ, ರೋಗ ಮನುಷ್ಯಂಗೆ ಬರದೆ ಮರಕ್ ಬರುತ್ತ ಅಂತ, ಬಂದೇ ಬರುತ್ತೆ ಒಂದು ಚಿಕ್ಕ ಪುಟ್ಟದ್ದು, ಅವುಗಳಿಂದ ಬೇಗ ರಿಲೀಫ್ ಸಿಗುತ್ತೆ. ಆಮೇಲೆ ಸಣ್ಣ ಪುಟ್ಟದ್ದು ಕೋಲ್ಡ್ ಅಂತೆ, ಕಾಫ್ ಅಂತೆ, ಫೀವರು ಅಂತದ್ದು ಪದೇ ಪದೇ ಮನುಷ್ಯ ಬಲಿಯಾಗೋದಿಲ್ಲ ಅಂತ ನನ್ನ ಅನಿಸಿಕೆ. 8 ಮಂತ್ಸ್ ಇಂದ ನೀವು ಹೋಲ್ ನೈಟ್ ಥೆರಪಿ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ಏನಾದರೂ ನಿಮಗೆ ಓಕೆ ಬೇಡ ಹೋಲ್ ನೈಟ್? ಇಲ್ಲ ಇಲ್ಲ ಇಲ್ಲ, ಬೇಡ ಅಂತ ಇದುವರೆಗೂ ಬಂದಿಲ್ಲ. ಯಾಕೆಂದರೆ ಇದರಲ್ಲಿ ಮೇನ್ ಈಗ ಮ್ಯಾಟ್ ಮಾತ್ರನೆಲ್ಲ ಫುಟ್ ಮಸಾಜ್ ಅಂತಲೂ, ಪ್ರತಿ ದಿವಸ ಬೆಳಗ್ಗೆ ಸಂಜೆವರೆಗೂ ಹೋಗಿ ಬಂದಮೇಲೆ ನಾವು ಮಕ್ಕಳ ಕೈಲಿ ಕಾಯಿ ಕಾಲು ಕಾಲು ಇಸ್ಕೊಳ್ಬೇಕಾಗಿತ್ತು, ಒತ್ತಿಸ್ಕೊಳ್ಬೇಕಾಗಿತ್ತು. ಬಟ್ ಇವಾಗ ಬಂದ ತಕ್ಷಣ ಮ್ಯಾಟ ಫುಟ್ ಮಸಾಜ್ ಹಾಕ್ಕೊಂಡು 15 ಮಿನಿಟ್ಸ್ ಅದರಲ್ಲಿ ನಾವು ಫುಟ್ ಮಸಾಜ್ ತೆಗೆದುಕೊಂಡ್ರೆ ರಿಲ್ಯಾಕ್ಸ್ ಆಗೋಗುತ್ತೆ. ಹಾಗಾಗಿ ಇದರಲ್ಲಿ ಬೇಡ ಅನ್ನೋದೇನಿಲ್ಲ. ಅದು ಸುಮಾರು ಒಂದು 2-3 ತಿಂಗಳು ಆದ್ಮೇಲೆ ಪರ್ಚೇಸ್ ಮಾಡಿದ್ವಿ ಅಮ್ಮ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿಲ್ಲಪ್ಪ ಈಗ ಟ್ಯಾಬ್ಲೆಟ್ಸ್ ನೀವು? ಏನೇ ಒಂದು ಪ್ರಾಬ್ಲಮ್ಸ್ ಆಗಲಿ, ಸುಮಾರು ಒಂದು 7-8 ವರ್ಷದಿಂದ ನಮ್ಮ ನಿಮ್ಮ ಹತ್ರ ಸ್ಟಾರ್ಟ್ ಆದ್ಮೇಲೆ ಟ್ಯಾಬ್ಲೆಟ್ ಮರ್ತು ಬಿಟ್ಟಿವಿ. ನಮಗೆ ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 95% ವಾಸಿ ಅನಿಸುತ್ತೆ, ಬಟ್ ಇಲ್ಲ ಅನ್ನೋಂಗಿಲ್ಲ, ಇರುತ್ತೆ. ಅದು ಯಾಕೆ ಅಂದರೆ ಇವಾಗ ನಾನು ಸ್ಕೂಟ್ರಲ್ಲಿ ಹೋಗ್ತೀನಿ, ಸಡನ್ನಾಗಿ ಹಂಪ್ಸು ಅಥವಾ ಏನಾದರೂ ಇರುತ್ತೆ ಗೊತ್ತಾಗದೆ, ನಾವು ಪೇಂಟಿಂಗ್ ಇಂದಿಂಗ್ ಇಲ್ಲದೆ ಇರುವಾಗ ಗೊತ್ತಾಗದೆ ಏನಾದರೂ ಸ್ವಲ್ಪ ಜಂಪ್ ಆಯಿತು ಗಾಡಿನಲ್ಲಿ ಆ ಥರ. ಆಮೇಲೆ ಇನ್ನೊಂದು ಏನಾದರೂ ಅಕಸ್ಮಾತ್ ವರ್ಕ್ ಲೋಡ್ ಜಾಸ್ತಿ ಆಗಿ ಕೂತ್ಕೊಳ್ಳೋದು, ಎದ್ದೇಳೋದು, ಬೆಂಡಾಗೋದು, ಇವೆಲ್ಲ ಆದಾಗ ಸ್ವಲ್ಪ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಇದಿರೋದ್ರಿಂದ ನಾವು ತಕ್ಷಣ ಆಗುತ್ತೋ ಬೆಳಗ್ಗೆನೋ ಅಥವಾ ರಾತ್ರಿನೋ ಯಾವಾಗ ಅನುಕೂಲ ಆಗುತ್ತೋ ಅವಾಗ ತೊಳೋದ್ರಿಂದ ನಮಗೆ ಒಂದು 40-50 ಮಿನಿಟ್ಸ್ ತೊಳ್ತೀವಿ. ನನಗೆ ತುಂಬ ಕಣ್ಣು ಪ್ರಾಬ್ಲಮ್ ಇತ್ತು, ನಾನು ಇವಾಗ ಸ್ಪೆಕ್ಸ್ ಯೂಸ್ ಇಲ್ಲದೇನು ನಾನು ಬರೆಯೋದು ಮಾಡೋದು ಎಲ್ಲ ಆಗಿದೆ, ತುಂಬ ಸಂತೋಷ. ಹಾಂ, ನಮಗೆ ಮುಂಚೆ ಸ್ಪೆಕ್ಸ್ ಒಂದಿನ ಮರ್ತೋಗ್ಬಿಟ್ರೆ ನಾವು ಅಂಗಡಿಗೆ ಹೋದ್ರೂ ನಮ್ಗೇನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಒಬ್ರು ಹೆಲ್ಪ್ ಇರಬೇಕಾಯ್ತು, ಏನಿದ್ರು ಕ್ಯಾಲ್ಕುಲೇಟ್ರಲ್ಲಿ ಗೊತ್ತಾಗ್ತಾ ಇತ್ತು, ತಿರುಗಿ ಬರೆದಿದ್ದು ನಾವು ಬರೆದು ಬಿಡ್ತೀವಿ, ತಿರುಗಿ ಅದು ರೆಕ್ಟಿಫೈ ಮಾಡಬೇಕು ಅಂತಂದರೆ ಕಾಣ್ತಾನೆ ಇರಲಿಲ್ಲ. ಸ್ಪೆಕ್ಸ್ ಇಲ್ಲ ಅಂದರೆ ಇನ್ನೊಬ್ರು ಹೆಲ್ಪ್ ಮಾಡಬೇಕಾಗಿತ್ತು. ಟೋಟಲ್ ಆಗಬೇಕು ಅಂದರೆ ಈ 1, 2, 3, 4, 5, 6 ಐಟಮ್ಸು ಏನಿದೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಇವಾಗ ನಾನು ಸ್ಪೆಕ್ಸು ಮರ್ತೋದ್ರೂ ಸ್ಪೆಕ್ಸ್ ಇಲ್ಲ ಅನ್ನೋ ಥರನೇ ಗೊತ್ತಾಗೋದಿಲ್ಲ. ಮಂಡಿ ನೋವು ಮೇಡಮ್? ಮಂಡಿ ನೋವು ಬೇರೆ, ಮಂಡಿ ನೋವು ಬೇರೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಮಂಡಿ ನೋವುಗಾಗಿ ಏನೆಲ್ಲ ಮಾಡಿದ್ದೀರಿ? ಡಾಕ್ಟರ್ ಎಲ್ಲ ಹೋಗಿ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆ, ಕಮ್ಮಿ ಆಗಿಲ್ಲ. ಆಪರೇಷನ್ ಮಾಡ್ಬೇಕು ಅಂದ್ರು, 2 ಮಂಡಿ ನೋವು ರಿಪ್ಲೇಸ್ಮೆಂಟ್ ಮಾಡ್ಬೇಕಂದ್ರು, ನಾನು ಮಾಡ್ಕೊಂಡಿಲ್ಲ. 16 ಹೇಳಿದ್ರು, 2016 ಹೇಳಿದ್ರು, ನಾನು ಅವಾಗಿಂದ ಮಾಡ್ಕೊಂಡಿಲ್ಲ. ಸರಿ, ಯಾರು ಹೇಳಿದ್ರು ಸರಿ ಕೇಳಿ ಬನ್ನಿ ನೋಡೋಣ ಅಂತ ಬಂದೆ. 2 ವರ್ಷದಿಂದ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಪರವಾಗಿಲ್ಲ, ಚೆನ್ನಾಗಿದೆ. ನೀ ರಿಪ್ಲೇಸ್ಮೆಂಟ್ಗೆ ಡಾಕ್ಟರ್ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ? 5 ಲಕ್ಷ. 2 ಮಂಡಿ. ನೀರು ಕುಡಿಯೋದ್ರಿಂದ ನಿಮ್ಮ ಮ್ಯಾಟಲ್ಲಿ ಥೆರಪಿ ತಗೊಳ್ಳಿಂದ ಈಗ ಎಷ್ಟು ಪರ್ಸೆಂಟ್ ನಿಮ್ಗೆ ಗುಣ? 100% ಆಗಿದೆ. 100% ಆಗಿದೆ, ಹೆಲ್ದಿ ಆಗಿದ್ದೀರಿ. ಈ 3 ವರ್ಷದಿಂದ ನೀವು ಆಸ್ಪತ್ರೆಗೆ ಹೋಗಿದ್ದೀರಾ ಮತ್ತೆ? ಇಲ್ಲ, ಹೋಗಿಲ್ಲ. ಹೋಗಿಲ್ಲ, ಇಂಥ ಸರಕೆ ಥೆರಪಿಯಿಂದಾನೆ ನೀವು ಗುಣ ಮಾಡ್ಕೊಳ್ತಾ ಇದ್ದೀರಿ. ಆಮೇಲೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಥೈರಾಯ್ಡ್ ಇಲ್ಲ, ಏನ್ ಪ್ರಾಬ್ಲಮ್ಸ್ ಇಲ್ಲ. ಸೂಪರ್. ಮಾತ್ರೆ ಕೂಡ ಏನು ತಗೊಳ್ಳಲ್ಲ ನಾನು. ಸರಕಿನ ಸರ್ವಿಸ್ ನಿಮ್ಗೆ ಹೇಗೆ ಅನ್ಸುತ್ತೆ? ಎಷ್ಟು ವರ್ಷ ವ್ಯಾರಂಟಿ ತರ ಎಲ್ಲ ಹೇಳಿರ್ತೀವಿ? ತುಂಬಾ ಏನಾದ್ರೂ ಮಿಸ್ಟೇಕ್ ಇದ್ರೆ ತಕ್ಷಣ ಮಾಡ್ಕೊಡ್ತಾರೆ, ಚೆನ್ನಾಗಿದೆ. ಸರ್ವಿಸ್ ಬಗ್ಗೆ ತುಂಬಾ ಚೆನ್ನಾಗಿದೆ. ಓಕೆ, ತುಂಬಾ ಖುಷಿ ಆಯ್ತು. ನೀವು ಇಲ್ಲಿ ಬರುವಂತ ಅಪ್ಪ ಅಮ್ಮನಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮಾ?
ಇದು ತಗೊಂಡ್ರೆ ಏನು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ, ಮೆಡಿಸಿನ್ ಏನ ತಗೊಳಂಗಿಲ್ಲ, ಹೆಲ್ತಿ ಆಗಿರ್ಬೋದು, ದಿನಾ ತಗೋಬೇಕು, ದಿನಾ ತಗೊಂಡ್ರೆ ಯೂಸ್ ಆಗುತ್ತೆ, ದಿನಾ ತಗೊಂಡ್ರೆ ಚೆನ್ನಾಗಿರುತ್ತೆ. ಮಲಗಕ್ಕೆ ಆಗದೆ ಇದ್ದವಳು ಈಗ ನಾನೇ ಮಲ್ಕೋತೀನಿ, ನಾನೇ ಹಾಕೋತೀನಿ, ಎಲ್ಲ ಮೋಡು ಮಾಡ್ಕೋತೀನಿ, ನಾನೇ ಎದ್ದೇಳ್ತೀನಿ, ಮತ್ತು ನಡೆಯುವಾಗ ಸೊಂಟ ನೋವು ಅಂತಾಗಲಿ ಬೆನ್ನು ನೋವು ಅಂತಾಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬ ಅಂದರೆ ತುಂಬಾ ಪ್ರಾಫಿಟ್ ಇದೆ ಅಮ್ಮ. ಮತ್ತು ನಮ್ಮ ಅಳಿಯ ಇಲ್ಲ ಮನೇಲಿ ಕೆಲಸ ಮಾಡೋದ್ರಿಂದ ಸೊಂಟ ನೋವು ಒಂದೇ ಸಮ ಕುತ್ಕೊಳ್ತಾರಲ್ಲ, ಅದರಿಂದ ಅವರಿಗೆ ಆಮೇಲೆ ನಂಗೆ ಸ್ಪಾಂಡಿಲಿಟೀಸ್ ಇತ್ತು, ಫ್ರೋಝನ್ ಶೋಲ್ಡರ್ ಇತ್ತು, ಹಾಗಾಗಿ ತುಂಬ ಶೋಲ್ಡರ್ ಪೇಯ್ನ್ ಅವೆಲ್ಲ ಬರೋದು. ಈಗ ಅವೆಲ್ಲ ಏನೂ ಇಲ್ಲ, ರೋಲರ್ ಮಾಡಿಕೊಂಡ್ಮೇಲೆ ಏನೂ ಇಲ್ಲಮ್ಮ. ಮತ್ತು ಸೈಡ್ ಎಫೆಕ್ಟ್ಸ್ ಇಲ್ಲ, ಮೇಯ್ನು ಪದೇ ಪದೇ ಖರ್ಚಿಲ್ಲ. ಒಂದು ಸತಿ ಹಣ ಇಟ್ಟರೆ ಸಾಯ ತನಕ ಅದರಿಂದ ಟ್ರೀಟ್ಮೆಂಟ್ ತಗೋತಾ ಇರ್ಬೋದು. ಬರೀ ನಾವೇ ಅಲ್ಲಪ್ಪ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತಾರಲ್ಲ, ವಂಶಕ್ಕೆ ಇದೊಂದು ರೀತಿ ಆಸ್ತಿ ಅಂತ ಹೇಳಿದ್ರೆ ತಪ್ಪಿಲ್ಲಮ್ಮ ನಿಜ. ಸೊ ಇನ್ವೆಸ್ಟ್ ಮಾಡಿರೋದು ಬೆಳೆದಂಗೆ ಲೆಕ್ಕ, ನನ್ನ ಲೆಕ್ಕದಲ್ಲಿ ನಮ್ಮ ಆರೋಗ್ಯವನ್ನು ಬೆಳೆಸ್ಕೋತೀವಿ ಅದು ಬೆಳೆಯುತ್ತೆ, ಹಣವನ್ನು ಬೆಳೆಸ್ಕೋತೀವಲ್ಲ ಖರ್ಚು ಮಾಡಿದೆ ಮೆಡಿಸನ್ಗೆಲ್ಲ ಅದು ಬೆಳೆಯುತ್ತೆ. ಸೊ ಇದೊಂಥರ ಬೆಳವಣಿಗೆ ಕೊಡೋಂಥದ್ದೇ ಹೊರತು ಲಾಸ್ ಅನ್ನೋ ಪದ ಇದರಲ್ಲಿ ಬರಲ್ಲಮ್ಮ. ಮಾಡ್ಕೊಳ್ದಿದ್ರೆ ಲಾಸ್ ಅಷ್ಟೇ, ನಮಗೆ ಲಾಸ್ ಇಲ್ಲ. ಸಾಧ್ಯ ಇದ್ದು ಶಕ್ತಿ ಇದ್ದು ಹೋಗ್ಲಿಕ್ಕೆ ಭಯ ಆಗಿ ಅಂಥವರು ತಮ್ಮನೆಯಲ್ಲೇ ಇದ್ದ ಪ್ರಾಡಕ್ಟ್ಸ್ನ ತಂದುಕೊಂಡು ತಮಗೆ ಯಾವುದು ಅವಶ್ಯಕತೆ ಇದೆ ನೀವುಗಳು ಗೈಡ್ ಮಾಡೋದ್ರಿಂದ ಯಾವುದು ಬೇಕಾಗುತ್ತೆ ಅಂಥದ್ದನ್ನು ತಗೊಂಡು ಒಂದು ಬೇಸಿಕ್ ಅಂತ ಹೇಳ್ತೀವಲ್ಲ ಅಟ್ಲೀಸ್ಟು ಅದನ್ನು ತಂದು ನಮ್ಮನ್ನು ನಾವು ರಕ್ಷಿಸ್ಕೊಳ್ಳಬಹುದು ಅನಿಸುತ್ತೆ. ಆವಾಗ ಭಯ ಇರಲ್ಲ, ಅಭಯ ಅಂತಾರಲ್ಲ ಹಂಗೆ, ಒಂದು ಮಿನಿ ಡಾಕ್ಟರ್ ಇದ್ದಂಗೆ ಅಂತ ಹೇಳ್ಬೋದು, ತಪ್ಪಿಲ್ಲ. ಈಗ 8 ತಿಂಗಳಿಂದ ಏನಾದರೂ ಮ್ಯಾಟ್ ಅಲ್ಲಿ ಪ್ರಾಬ್ಲಮ್ಸ್ ಗಳೇನಾದರೂ ಬಂತಾ? ಪ್ರಾಬ್ಲಮ್ಸ್ ಸ್ಟಿಲ್ ಇದುವರೆಗೂ ಯಾವುದು ಏನು ಬಂದಿಲ್ಲ, ಮ್ಯಾಟ್ ಅಲ್ಲೂ ಬಂದಿಲ್ಲ, ಸ್ಟೀಮ್ ಅಲ್ಲೂ ಬಂದಿಲ್ಲ, ಈ ಕಡೆ ನಮಗೆ ಫುಟ್ ಮಸಾಜ್ ಅಲ್ಲೂ ಬಂದಿಲ್ಲ ಯಾವುದೇನು. ನಮಗೆ ಯಾವುದು ಈಗ ಹಾಸ್ಪಿಟಲ್ಗೆ ಹೋದ್ರೆ ನನ್ನ ಲೈಫಲ್ಲಿ ಹಾಸ್ಪಿಟಲ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದುಂಟು, ಬಟ್ ಅದರಿಂದ ನನಗೆ ರಿಸಲ್ಟ್ ಸಿಕ್ಕಿದ್ದು ಸ್ವಲ್ಪ. ಬಟ್ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಸ್ವಲ್ಪ, ಯಾವುದಕ್ಕೆ ಎಷ್ಟೆಷ್ಟು ಎಲ್ಲೆಲ್ಲ ಖರ್ಚುಗಳು ಮಾಡ್ತೇವೆ, ಬಟ್ ಇದರಿಂದ ನಷ್ಟ ಏನಿಲ್ಲ. ನಮಗೆ ಪ್ರಾಕ್ಟಿಕಲ್, ನಾವು ಎಜುಕೇಟೆಡ್ ಅನ್ಎಜುಕೇಟೆಡ್ ಏನಲ್ಲ ನಾವು, ಹಾಗಾಗಿ ಇದರಲ್ಲೇನೋ ಗಿಮಿಕ್ ಇದೆ, ಇದರಲ್ಲೇನೋ ಬೇರೆ ಥರ ಇದೆ ಅಂತೇಳಿ ಇದು ಹಣ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ಥರ ಯಾವುದು ನಮ್ಗೆ ಕಾಣಲಿಲ್ಲ ಆ ಥರದ್ದೆಲ್ಲ ಇದರಲ್ಲಿ. ಸೊ ಹಾಗಾಗಿ ಇದು ತುಂಬ ಯೂಸ್ಫುಲ್ ಸರ್ಕಾರಿಗೆ, ಇದು ಮಾಡ್ತಾ ಇರೋ ಸೇವೆ, ಇನ್ನೂ ಇದು ಅಭಿವೃದ್ಧಿ ಆಗೋದಕ್ಕೆ ನಮ್ಮ ಸಹಕಾರ ಖಂಡಿತವಾಗಿ ಇರುತ್ತೆ. ಇನ್ನೂ ಅನೇಕರಿಗೆ ಇದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಓಕೆ ಪಾಸ್ಟರ್, ಈಗ ಈ ಜೇಡ್ ಸ್ಟೋನ್ಸ್ ನೀವು ಯಾವಾಗಲೂ ಹೇಳ್ತೀರಾ ಗಾಡ್ ಅಂತ ಹೇಳಿ, ಏನಕ್ಕಾಗಿ ಆ ಒಂದು ಟಾಪಿಕ್ನ ನೀವು ಯಾವಾಗಲೂ ಹೇಳ್ತೀರಾ? ಸೊ ಯಾಕೆಂದರೆ ದೇವರು ಸೃಷ್ಟಿ ಮಾಡಿ ಮನುಷ್ಯನಿಗೆ ಮಣ್ಣು, ನಮ್ಮ ಬೈಬಲಲ್ಲಿ ಹೇಳುತ್ತೆ, ಮಣ್ಣನ್ನು ತೆಗೆದುಕೊಂಡು ಕುರುಡನ ಕಣ್ಣಿಗೆ ಹಚ್ಚಿ ಕಣ್ಣು ಬರಲಿ ಅಂದರೆ ಕಣ್ಣು ಬಂತು. ಮಣ್ಣದು ಮಣ್ಣಿಂದ ಹಚ್ಚಿ ಕಣ್ಣಿಗೆ, ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ ಕಣ್ಣು ಬರ್ತಾ ಇತ್ತು, ಬಟ್ ಮಣ್ಣನ್ನು ತೆಗೆದುಕೊಂಡು ಮಾಧ್ಯಮವಾಗಿ ಯೂಸ್ ಮಾಡಿದ್ರು. ಸೊ ಹಾಗೆ ಇದೊಂದು ಸ್ಟೋನು, ಈ ಸ್ಟೋನನ್ನು ದೇವ್ರು ಕೊಟ್ಟು ಈ ಸ್ಟೋನ್ ಮುಖಾಂತರ ನಿನಗೆ ಒಂದು ಇದರಲ್ಲಿ ಒಂದು ಅದರಲ್ಲಿ ಪವರ್ ಇಟ್ಟು ಇದನ್ನು ಯೂಸ್ ಮಾಡಿಕೊಡಿ ಅಂತ ಹೇಳಿದರೆ ಆ ನಂಬಿಕೆ ನಮಗಿದೆ. ಈ ಒಂದು ಮದರ್ ಸ್ಪೆಷಲ್ ಈ ಒಂದು ಥೆರಪಿ ಬಗ್ಗೆ ನೀವೇನು ಹೇಳ್ತೀರಾ ಪಾಸ್ಟರ್? ಸೊ ಫುಟ್ ಮಸಾಜ್ ಬಗ್ಗೆ ನಾವು ಅಲ್ಲಿ ಹೋಗಿ ತೆಗೆದುಕೊಳ್ಳುವಾಗ ಆ್ಯಕ್ಚುಲಿ ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಕಿಡ್ನಿ ಪ್ರಾಬ್ಲಮ್ ಇದ್ದುದರಿಂದ ನಾನು ಸರಕೆರಲ್ಲಿ ಹೋಗಿ ವಿಚಾರಿಸುವಾಗ ನಮಗೆ ಅಲ್ಲಿ ಸರ್ ಅವರು ಈ ಇದನ್ನು ಫುಟ್ ಮಸಾಜ್ ನಮಗೆ ಸಜೆಷನ್ ಕೊಟ್ಟರು. ಬಟ್ ಫುಟ್ ಮಸಾಜ್ ತೆಗೆದುಕೊಂಡು ಅದನ್ನು ನಾನು ಪ್ರಾಕ್ಟಿಕಲಾಗಿ ಅಲ್ಲಿ ಮಾಡುವಾಗ ನನಗೆ ತುಂಬ ಆ್ಯಕ್ಚುಲಿ ನಿಂತ್ಕೊಂಡ್ರೆ ಒಂದು 2-3 hours ನಿಂತ್ಕೊಂಡ್ಬಿಟ್ರೆ ಮಜಲ್ಸ್ ಎಲ್ಲ ಪೇಯ್ನು, ಅದು ನನಗೆ ತುಂಬ ವರ್ಷಗಳಿಂದ ಸಮಸ್ಯೆ ಇತ್ತು. ಬಟ್ ಇದನ್ನು ನಾನು ಅಲ್ಲಿ ಯೂಸ್ ಮಾಡಿದಾಗ ನನಗೆ ಅದು ತುಂಬ ರಿಲೀಫ್ ಆಯಿತು. ಓಕೆ ಪಾಸ್ಟರ್, ಇದು ಈಗ ಆ್ಯಕ್ಚುಲಿ ಇಷ್ಟೆಲ್ಲ ಥೆರಪಿ ನಾವು ನಮ್ಮ ಸೆಂಟ್ರಲ್ಲಿ ರೆಗ್ಯುಲರ್ಲಿ ಫ್ರೀ ಕೊಡ್ತಿದ್ವಿ ಅಲ್ವಾ, ಸೊ ನೀವು ಏನಕ್ಕೋಸ್ಕರ ಬೈ ಮಾಡಿದ್ರಿ ಮೇನ್ಲಿ? ರೆಗ್ಯುಲರ್ ಸೆಂಟ್ರ್ ನಮ್ಗೆ ಇಲ್ಲಿಂದ 30 kilometers ನಮಗೆ ಸೆಂಟ್ರು, ಹೋಗಿ ಅದೆಲ್ಲ ಅದು ತೊಗೊಂಬರ್ಲಿಕ್ಕೆಲ್ಲ ಆಗೋದಿಲ್ಲ. ಮತ್ತು ಇಲ್ಲಿದ್ದಾಗ ನೋಡಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ, ಅವ್ರು ಬಂದಾಗ ಏನು ಅಂತ ಕೇಳ್ತಾರೆ, ಅವರು ಇದನ್ನು ಉಪಯೋಗಿಸ್ಕೊಂಡಾಗ ಅವರು ಭಾಳ ಖುಷಿ ಪಡ್ತಾರೆ, ತುಂಬ ಚೆನ್ನಾಗಿದೆ ಇದು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದನ್ನು ನಾವು ಕ್ಲಿಯರ್ ಹೇಳ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇಟ್ಟಿರ್ತಾರೆ. ಬಟ್ ನೀವು ಮನೆಗೆ ತೆಗೆದುಕೊಂಡಿದ್ದಾರೆ ಎಷ್ಟಾಯಿತು ಕಾಸ್ಟ್ ಎಲ್ಲ ಕೇಳ್ತಾರೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ತಾರೆ, ಅವ್ರಿಗೂ ಖುಷಿಯಾಗುತ್ತೆ. ಸೊ ಏಕೆಂದರೆ ಆರೋಗ್ಯ ಅನ್ನೋದು ನಾವು ಬೈಬಲಲ್ಲಿ ಟೀಚ್ ಮಾಡೋದು 5 ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಒಂದು ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಕೌಟುಂಬಿಕ ಆರೋಗ್ಯ, ಆರ್ಥಿಕ ಆರೋಗ್ಯ, ಆತ್ಮಿಕ ಆರೋಗ್ಯ, 5 ಆರೋಗ್ಯದ ಬಗ್ಗೆನೂ ಟೀಚ್ ಮಾಡ್ತೇವೆ ನಾವು. ಸೊ ಅದರಲ್ಲಿ ಆತ್ಮಿಕ ಆರೋಗ್ಯ ನಮ್ಮದು ಮೈನ್ ಸಬ್ಜೆಕ್ಟು. ಆತ್ಮಿಕ ಆರೋಗ್ಯಕ್ಕೆ ಬೈಬಲ್ ಯೂಸ್ ಮಾಡ್ತೇವೆ, ಶಾರೀರಿಕ ಆರೋಗ್ಯಕ್ಕೆ ನಾವು ಅವರಿಗೆ ನಾನು ಇಂಜೆಕ್ಷನ್ ಕೊಡೋಕ್ಕೆ ಡಾಕ್ಟ್ರಲ್ಲ, ಹೌದಲ್ವಾ?
ಅಥವಾ ನಾನು ಪ್ರಿಸ್ಕ್ರಿಪ್ಷನ್ ಬರೆಯೋದಕ್ಕೆ ನಾನು ಅದಕ್ಕೆ ಸಂಬಂಧಪಟ್ಟವನ್ನಲ್ಲ. ಬಟ್ ಇದು ಯಾವುದು ಏನು ಅದಕ್ಕೆ ದೊಡ್ಡ ಡಾಕ್ಟರ್ ಮೆಡಿಕಲ್ ಓದಬೇಕಂತ ಏನಿಲ್ಲ ನೋಡಪ್ಪ, ಸಿಂಪಲ್ ಈ ರೀತಿ ಇದೆ, ನೀನು ಪ್ರಾಕ್ಟಿಕಲಾಗಿ ನೋಡಪ್ಪ ಅಂತ ಹೇಳಿದಾಗ ಅದು ಅವ್ರಿಗೆ ಯೂಸ್ ಆಗುತ್ತಲ್ಲ. ಹಾಗಾಗಿ ಅವ್ರಿಗೆ ಆರೋಗ್ಯ ನಾವು ಕೊಟ್ಟಂಗೆ ಆಯಿತು ನಮ್ಮ ಕಡೆಯಿಂದ ಒಂದು ಅಲ್ವಾ. ಯಾಕೆಂದರೆ ಇದರಿಂದ ನಾವು ಅವ್ರಿಗೆ ಇದು ಮಾಡೋದೇನಿಲ್ಲ, ಅವ್ರಿಗೆ ಅಡ್ವೈಸ್ ನಾವು ಅನುಭವಿಸಿರೋದನ್ನು ಅವ್ರಿಗೆ ಹೇಳ್ತೀವಿ. ಅವರು ಅದನ್ನು ಪ್ರಾಕ್ಟಿಕಲಾಗಿ ಯೂಸ್ ಮಾಡ್ಕೊಂಡಾಗ ಅವ್ರಿಗೂ ನಮ್ಮಿಂದ ಪಡ್ಕೊಂಡಂಗೆ ಆಯಿತು. ಇದಕ್ಕೇನು ಮೆಡಿಕಲ್ ಓದಬೇಕಂತ ಏನಿಲ್ಲ, ಇದಕ್ಕೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಂತ ಏನಿಲ್ಲ, ಇದರಲ್ಲಿ ಯಾವುದೇ ರೀತಿ ಏನು ತಿಳ್ಕೊಂಬಳಕು ಸುಳ್ಳು ಮಾತೊಂದಿಲ್ಲ. ನಿನಗೆ ಎರಡು ಆಪ್ಷನ್ ಇದೆ, ಹೋಗಪ್ಪ ಯೂ ಫ್ರೀ ಯೂಸ್ ಇಲ್ಲೊಬ್ಬರಿಗೆ ಹೇಳಿದ್ದೀನಿ. ಈಗ ಸ್ಪೈನಲ್ ಕಾರ್ಡ್ ಬರ್ತಾರೆ, ಈಗ ಅವರು ಬಂದು ಅವ್ರು ಪಡ್ಕೊಳ್ತಾರೆ. ಅವ್ರಿಗೆ ಹೇಳಿದ್ದೀನಿ ಒಂದು 5 ಡೇಸ್ ಸೆಂಟ್ರಿಗೆ ಹೋಗಿ ಅಂತ. ಆಯಿತು ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ, ಅವ್ರಿಗೂ ಯೂಸ್ ಆಯಿತು, ನಾವು ಪಡ್ಕೊಳ್ತೀವಿ ಮತ್ತೊಬ್ಬರಿಗೂ ಉಪಯೋಗ ಆಗೋದು. ಅದಕ್ಕಿಂತ ದೊಡ್ಡ ಸೇವೆ ಇನ್ನೇನಿದೆ? ಎಲ್ಲ ಭಾಗ್ಯದಲ್ಲೂ ಶ್ರೇಷ್ಠವಾದ ಭಾಗ್ಯ ಆರೋಗ್ಯ ಭಾಗ್ಯ. ಈ ಆರೋಗ್ಯ ಭಾಗ್ಯವನ್ನು ನಾವು ಮತ್ತೊಬ್ಬರಿಗೆ ಹಂಚಿ ಅವ್ರಿಗೆ ತಿಳಿಸ್ಕೊಡೋದು ಮಾನವೀಯತೆ, ಮತ್ತೆ ನಮ್ಮ ಬೈಬಲ್ ಅದನ್ನೇ ಹೇಳೋದು. ನೀವು ಸರಕ್ಕೆ ತರ್ತಿ ತಗೊಂಡು ಪ್ರಾಡಕ್ಟ್ಸ್ ತಗೊಂಡ್ರಿ ಅಲ್ಲ, ಆನ್ಲೈನ್ ಅಲ್ಲಿ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು. ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ಸ್ ಕೂಡ ಇರ್ತಿತ್ತಲ್ಲ, ನಿಮ್ಗೆ ಆನ್ಲೈನ್ ಬಿಟ್ಟು ಸರಕ್ಕೆ ಪ್ರಾಡಕ್ಟ್ಸ್ ನಿಮ್ಗೆ ಬೇಕು ಅಂತ ಏನಕ್ಕಾಗಿ ಅನ್ನಿಸ್ತದೆ? ಅದು ಗ್ಯಾರಂಟಿ ಇರುತ್ತೋ ಇಲ್ವೋ, ಕ್ವಾಲಿಟಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಸರಕಾರೆಲ್ಲ ತಗೊಂಡ್ರಿ. ಸರ್ವಿಸ್ ಸಿಕ್ಕೋದಿಲ್ಲ ಅನ್ನುವ ಉದ್ದೇಶದಿಂದ ನಾನು ಅದಕ್ಕೆ ಹೋಗ್ಲಿಲ್ಲಮ್ಮ. ಇಲ್ಲಾಂದ್ರೆ ರೇಟ್ ವೈಸ್ ತುಂಬಾ ಡಿಫರೆನ್ಸ್ ಇದೆ ನಿಮಗೂ ಅಲ್ಲಿಗೂ. ಬಟ್ ಏನು ಅಂದ್ರೆ ಅದು ಅವನು ಜೇಡ್ ಮ್ಯಾಟ್ ಅಂತಾರೆ, ಜೇಡ್ ಎಷ್ಟು ಹಾಕಿದಾನೆ ಸ್ಟೋನು ಅವೆಲ್ಲ ಏನು ಗ್ಯಾರಂಟಿ ನಮ್ಗೇನು ಗೊತ್ತಾಗೋದಿಲ್ಲ. ಇದು ನಾವು ಒಂದು 2-3 ಮಂತ್ಸ್ ನಾವು ಸ್ಟಡಿ ಮಾಡಿ ನಿಮ್ಮಲ್ಲಿ ಬಂದು ದಿನ ಅದರಲ್ಲಿ ನಮಗೆ ವಾಸಿ ಆಗ್ತಾ ಇದೆ, ಅದರಲ್ಲಿ ರಿಸಲ್ಟ್ಸ್ ಇದೆ ಅನ್ನೋ ಉದ್ದೇಶದಿಂದ ನಮಗೆ ಟೈಮ್ ಯಾವಾಗಂದರೆ ಅವಾಗ ತೊಗೋಬೋದು ಮನೇಲಿದ್ದರೆ. ಆಮೇಲೆ ನಮ್ಮ ವಯಸ್ಸಾದವ್ರು ಇದ್ದಾರೆ, ಅವ್ರಿಗೆಲ್ಲನೂ ಅಲ್ಲಿ ಬರೋಕ್ಕಾಗೋದಿಲ್ಲ. ಆ ಉದ್ದೇಶದಿಂದ ನಾವು ನಿಮ್ಮಲ್ಲೇ ತೊಗೊಂಡ್ವಿ.